ನಮಸ್ಕಾರ. ಜಿಟಿವಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ನಾನು ನಿಮ್ಮ ವೆಂಕಟೇಶ್. ಮಾಗಡಿ ಪಟ್ಟಣದ ಕಲ್ಯಾಗಿ ವೃತ್ತದಲ್ಲಿ ಸಾಹಿತಿ ಚನ್ನವೀರ ಕಣವಿ ಅವರಿಗೆ ಪ್ರಜಾವಾಣಿ ವರದಿಗಾರರಾದ ಮಾರಣ್ಣನವರ ನೇತೃತ್ವದಲ್ಲಿ ಭಕ್ತಿಪೂರ್ವಕ ಪುಷ್ಪಾಂಜಲಿಯನ್ನು ಅರ್ಪಿಸಿ 2 ನಿಮಿಷಗಳ ಕಾಲ ಮೌನಾಚರಣೆ ಮಾಡುವುದರ ಮೂಲಕ ಶ್ರದ್ಧಾಂಜಲಿಯನ್ನು ಅರ್ಪಿಸಲಾಯಿತು. ನಂತರ ಮಾತನಾಡಿದ ಪ್ರಜಾವಾಣಿ ವರದಿಗಾರರಾದ ಮಾರಣ್ಣನವರು, ಚನ್ನವೀರ ಕಣವಿಯವರು ಕನ್ನಡ ಸಾಂಸ್ಕೃತಿಕ ಪ್ರಪಂಚದ ನಾಯಕರಾಗಿದ್ದರು. ಯುವ ಮನಸ್ಸುಗಳಿಗೆ ಕಾವ್ಯದ ದಾರೆಯನ್ನು ಉಣಬಡಿಸುವ ಸಾಂಸ್ಕೃತಿಕ ಲೋಕದ ರಾಯಭಾರಿಗಳಾಗಿದ್ದರು ಎಂದರು. ಚನ್ನವೀರ ಕಣವಿಯವರು ಕನ್ನಡ ಸಾಂಸ್ಕೃತಿಕ ಪ್ರಪಂಚದ ನಾಯಕರಾಗಿದ್ದರು. ಮೃದು ಮಾತಿನವರು, ಸಜ್ಜನಿಕೆಯವರು, ಅಪ್ಪಿ ತಪ್ಪಿ ಯಾರಿಗೂ ನೋವನ್ನು ಮಾಡಿದಂಥ ವ್ಯಕ್ತಿಯಾಗಿದ್ದರು. ಯುವ ಮನಸ್ಸುಗಳಿಗೆ ಕಾವ್ಯದ ದಾರೆಯನ್ನು ಉಣಬಡಿಸಿದಂಥ ಸಾಂಸ್ಕೃತಿಕ ಲೋಕದ ಪ್ರಚಂಡ ರಾಯಭಾರಿಗಳಾಗಿದ್ದರು. ಮತ್ತು ನಾಡಿನ ತುಂಬೆಲ್ಲ ಸಂಚರಿಸಿ ಕನ್ನಡದ ಮೇಲಿನ ಪ್ರೀತಿಯನ್ನು ಕಲಿಸುವಂತೆ ಯುವ ಮನಸ್ಸುಗಳಲ್ಲಿ ವಿಶೇಷತೆಯನ್ನು ಉಂಟು ಮಾಡಿದರು. ಯಾರೊಡನೆಯೂ ಜಗಳವಾಡಿರಲಿಲ್ಲ. ಮತ್ತು ಇವ್ರದ್ದೊಂದು ವಿಶೇಷತೆ ಅಂದರೆ, ಕರ್ನಾಟಕ ಏಕೀಕರಣ ಚಳುವಳಿ, ಗೋಕಾಕ್ ಚಳುವಳಿ, ಕನ್ನಡ ಪರ ಹೋರಾಟಗಳಲ್ಲಿ ಮುಂದೆ ನಿಂತು ಕನ್ನಡದ ಕೈಂಕರ್ಯವನ್ನು ಶಿರಬಾಗಿ ನಮಿಸಿ ಕೆಲಸ ಮಾಡಿದಂಥ ಪುಣ್ಯೋಪಜೀವಿಗಳು ನಮ್ಮ ಚನ್ನವೀರ ಕಣವಿಯವರು. ಕನ್ನಡ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿದ್ದರು. ಹೆಸರಾಯಿತು ಕರ್ನಾಟಕ, ಉಸಿರಾಗಲಿ ಕನ್ನಡ ಅಂತಕ್ಕಂಥ ಘೋಷಣೆಯನ್ನು ಡಾಕ್ಟರ್ ರಾಜ್ಕುಮಾರ್ ನೇತೃತ್ವದಲ್ಲಿ ನಡೆದಂಥ ಗೋಕಾಕ್ ಚಳುವಳಿಯಲ್ಲಿ ಘೋಷಣೆಯನ್ನು ಇವರು ಕೊಟ್ಟರು. ಇಡೀ ಕನ್ನಡ ನಾಡಿನಂತೆ ಆ ಒಂದು ಘೋಷಣೆ ವಿದ್ಯುತ್ ಸಂಚಲನವನ್ನು ಉಂಟು ಮಾಡಿದಂಥ ಮಹತ್ತರವಾದಂಥ ಒಂದು ಕೊಡುಗೆ. ಮತ್ತೊಂದು ಘೋಷಣೆಯುದು ವಿಶ್ವಭಾರತೀಯ ಕನ್ನಡದಾರತಿ ಮಳಗಲಿ ಮಂಗಳ ಜಯಬೇರಿ, ಕನ್ನಡಿಗರಲ್ಲಿ ರೋಮಾಂಚನ ಜಯಬೇರಿಯನ್ನು ಉಂಟು ಮಾಡಿದಂಥ ವ್ಯವಸ್ಥೆಯಾಗಿತ್ತು. ಈ ಹಾಡು ಎಲ್ಲರ ಋಣಮನಗಳಲ್ಲೂ ಇವತ್ತು ಇದೆ. ಹೂವು ಹೊರಳುವವು ಸೂರ್ಯನ ಕಡೆಗೆ, ನಮ್ಮ ದಾರಿ ಬರಿ ಚಂದ್ರನವರೆಗೆ. ವೈಜ್ಞಾನಿಕ ಚಿಂತನೆಯೂ ಇದೆ ಇದರಲ್ಲಿ. ನಾವು ಬುದ್ಧಿವಂತ ಮನುಷ್ಯರಂದರೂ ಕೂಡ ಚಂದ್ರನಲ್ಲಿಗೆ ಮಾತ್ರ ಹೋಗಿದ್ದೇವೆ. ನಮಗಿನ್ನ ಮುಂಚೆ ಪ್ರಕೃತಿಯ ಪ್ರೇಮಿಗಳಾದಂಥ ಹೂ ಪುಷ್ಪಗಳು ಸೂರ್ಯನ ಕಡೆಗೆ ಹೋಗ್ತಾ ಇದ್ವು ಅಂತಕ್ಕಂಥ ಕವಿಯ ಭಾವನೆಯನ್ನು ವ್ಯಕ್ತಪಡಿಸಿದರು. ಇವರು ಕವಿಕೃತಿ, ನಿವೇದನೆ, ಕಾವ್ಯಸಾಕ್ಷಿ, ಭೂಮಿ ಬದುಕು ಮುಂತಾದಂಥ 600 ಕವಿತೆಗಳನ್ನು ಕನ್ನಡ ಸಾಹಿತ್ಯ ಪರಂಪರೆಗೆ ನೀಡಿದ್ದಾರೆ. ಸುನೀತಗಳ ಸಾಮ್ರಾಟ ಅಂತ ಕರೀತಾರೆ. ಸುನೀತಗಳು ಅಂದರೆ ಸರಿಗಮಪದನಿಸ 7 ಅಕ್ಷರಗಳಿದೆ. ಇದನ್ನು ಸಾನೆಟ್ಸ್ ಅಂತಾರೆ ಇಂಗ್ಲೀಷಲ್ಲಿ. ಇದು ಸುನೀತವನ್ನು ಕನ್ನಡದಲ್ಲಿ ಬರೆದಂಥ ನಿಸರ್ಗ ಪ್ರೀತಿಯ ಕವಿ. ಹೂವುಗಳೆಂದರೆ ಇವರಲ್ಲಿ ಪಂಚಪ್ರಾಣ ಇತ್ತು. ಇವರಿಗೆ 2019 ನೃಪತುಂಗ ಪ್ರಶಸ್ತಿ ಬಂದಿತ್ತು. ಶತಮಾನಕ್ಕೊಬ್ಬರೇ ಕನ್ನಡ ಚನ್ನವೀರ ಕಣವಿಯನ್ನ ಕೀರ್ತಿಯ ಭಾಜನರಾಗಿದ್ದರು. ನಂತರ ಮಾತನಾಡಿದ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕಾಂತರಾಜುರವರು, ಕನ್ನಡ ನಾಡಿನ ಸಾಹಿತ್ಯ ಲೋಕಕ್ಕೆ ಅತ್ಯಂತ ಹೆಚ್ಚಿನ ಕೊಡುಗೆ ನೀಡಿದ ಚನ್ನವೀರ ಕಣವಿಯವರನ್ನ ಕಳೆದುಕೊಂಡಿದ್ದೇವೆ, ಆದರೆ ಅವರ ಕೊಡುಗೆ ಅಪಾರವಾದದ್ದು ಎಂದರು. ಏನಿವತ್ತು ಕನ್ನಡ ನಾಡಿನ ಒಂದು ಪರಂಪರೆಗೆ ಅತ್ಯುತ್ತಮ ಕೊಡುಗೆ ನೀಡಿದಂತಹ ನಮ್ಮ ಸಾಹಿತಿ ಚನ್ನವೀರ ಕಣವಿಯವರು ಇವತ್ತು ನಮ್ಮನ್ನು ದೈಹಿಕವಾಗಿ ಅಗಲಿ ದೂರ ಆಗಿದ್ದಾರೆ. ಆದರೆ ಅವರು ಕೊಟ್ಟಿರುವಂತಹ ಕೊಡುಗೆ ಈ ನಾಡಿಗೆ ಅಪಾರವಾದದ್ದು. ಅದು ಶಾಶ್ವತವಾಗಿರುವಂಥದ್ದು. ಇದುವರೆಗೂ ಮಾರಣ್ಣ ಸರ್ ಹೇಳ್ದಂಗೆ ಅವರ ಕೊಡುಗೆ ಈ ನಾಡಿಗೆ ಬಹಳ ಅನನ್ಯವಾದ. ಆದರೂ ಆದಷ್ಟು ಇನ್ನೂ ಸ್ವಲ್ಪ ದಿನ ಇದ್ದರೆ ಇನ್ನೂ ಉತ್ತಮವಾದ ಒಂದು ನಮ್ಮ ನಾಡಿಗೆ ಕೊಡುಗೆ ಸಿಕ್ತಿತ್ತು. ಎಲ್ಲರೂ ಒಂದು ದಿವಸ ಹೋಗಲೇಬೇಕಾದ ಪರಿಸ್ಥಿತಿಯಲ್ಲಿ ಅವರು ಸಹ ನಮ್ಮನ್ನು ಅರಿದರು. ಆದರೆ ಅವರ ಕಾವ್ಯಗಳು ಯಾವತ್ತೂ ನಿರಂತರವಾಗಿ ಜನಮನದಲ್ಲಿ ಕನ್ನಡ ಕಂಪನ್ನು ಸೂಸ್ತಾ ಇರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಿ ಅವರಿಗೆ ದೇವರು ಒಂದು ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಈ ಸಂದರ್ಭದಲ್ಲಿ. ನಂತರ ಮಾತನಾಡಿದ ನಿವೃತ್ತ ವಾಯುಸೇನಾ ಅಧಿಕಾರಿ ಶಿವಲಿಂಗಯ್ಯನವರು, ಚನ್ನವೀರ ಕಣವಿಯವರನ್ನು ಸಮನ್ವಯ ಕವಿ ಎಂದು ಕರೆಯುತ್ತಿದ್ದರು ಎಂದರು. ಚನ್ನವೀರ ಕಣಿಯವರು ಮಾರಣ್ಣನವರು ಹೇಳಿದಾಗೆ ತುಂಬ ಸಜ್ಜನ ಸಭ್ಯತೆಯ ಮೂರ್ತಿ ಸ್ವರೂಪ ಆಗಿದ್ದರು. ಅವರನ್ನ ಸಮನ್ವಯ ಕವಿ ಅಂತ ಕೂಡ ಕರೀತಾರೆ.
ಅವ್ರದ್ದು ಹೆಚ್ಚಾಗಿ ಕವನ ಸಂಕಲನಗಳು ಸಂಕಲನಗಳು ಆಮೇಲೆ ಸಾಹಿತ್ಯ ಮೀಮಾಂಸೆಗಳು. ಅವರ ಒಂದು ಕವನ ಸಂಕಲನಕ್ಕೆ 1981 ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂದಿದೆ. ಮಾರಣ್ಣ ಅವ್ರು ಹೇಳಿದಾಗೆ ಇನ್ನು ಸಾಕಷ್ಟು ಕಬ್ಬುತಿಂಗ ಅವಾರ್ಡು, ರಾಜ್ಯೋತ್ಸವ ಅವಾರ್ಡು, ನಾಡೋಜ ಸಾಕಷ್ಟು ಸಿಕ್ಕಿದೆ. ಆದರೆ ಅದು ಅತಿ ದೊಡ್ಡ ಮಟ್ಟದ್ದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್, ಅದು ಅವರ ಒಂದು ಕಾವ್ಯ ಸಂಕಲನ ಕಾವ್ಯಾಕ್ಷಕ್ಕೆ ಸಿಕ್ಕಿದೆ. ಅವ್ರದ್ದು ಇಲ್ಲ ಒಂದು ಕಡೆ ಕವನ ಸಂಕಲನಗಳು, ಇನ್ನೊಂದು ಸಾಹಿತ್ಯದ ಬಗ್ಗೆ ಬರೆದಿರೋ ಅವರ ಕೃತಿಗಳು. ಅವರು ಯಾವುದು ಕತೆ ಕಾದಂಬರಿ ಕಾರ್ಯಗಳು, ಮುಖ್ಯವಾಗಿ ಅವರು ಕವಿಗಳು. ನಂತರ ಮಾತನಾಡಿದ ಉದಯವಾಣಿ ವರದಿಗಾರ ಶ್ರೀನಿವಾಸ್ ಅವರು, ಚನ್ನವೀರ ಕಣವಿಯವರ ಕೊಡುಗೆ ಕನ್ನಡ ಸಾಹಿತ್ಯ ಲೋಕಕ್ಕೆ ಅನನ್ಯವಾದದ್ದು ಎಂದರು. ಏನು ನಮ್ಮ ಕವಿ ಹಿರಿಯ ಕವಿಗಳು ಡಾಕ್ಟರ್ ಚನ್ನವೀರ ಕಣವಿ, ನಾಡೋಜ ಪ್ರಶಸ್ತಿ ವಿಜೇತರು ಇವರು ನಮ್ಮನ್ನು ಅರಳಿದ್ದಾರೆ. ನಿಜಕ್ಕೂ ತುಂಬಾ ಸಂಗತಿ. ಯಾಕೆಂದರೆ ನಾಡೋಜ ಡಾಕ್ಟರ್ ಚನ್ನವೀರ ಕಣವಿ ಅಂದರೆ ಬಹಳಷ್ಟು ಪ್ರಸಿದ್ಧವಾದ, ಯಾಕೆಂದರೆ ಅವರ ಕವನಗಳನ್ನು ನಾವು ಕೂಡ ಪುಸ್ತಕದಲ್ಲಿ ಓದಿದ್ದೀವಿ. ಸಾಕಷ್ಟು ಸಾಹಿತ್ಯ ಏನು ವಿಚಾರಗಳನ್ನು ಏನು ನಮ್ಮ ನಾಡಿಗೆ ಕೊಟ್ಟಿದ್ದಾರೆ. ಅವರ ಕೊಡುಗೆ ನಿಜವಾಗ್ಲೂ ಬಹಳ ತುಂಬ ಅನನ್ಯವಾದ. ಚಂದ್ರವೀರ ಕಣವಿ ಅಂದರೆ ಕನ್ನಡದ ಒಂದು ಮುಕುಟ ಇದ್ದಾಗೆ, ಕನ್ನಡಕ್ಕೆ ಒಂದು ಮುಕುಟ ಇದ್ದಾಗೆ. ಹಾಗಾಗಿ ಅವರು ಏನು ಇವತ್ತು ನಮ್ಮನ್ನು ಅಗಲಿದ್ದಾರೆ, ಅವರ ಕುಟುಂಬಕ್ಕೆ ಶಾಂತಿ ಸಿಗಲಿ ಅಂತ ನಾವೆಲ್ಲ ಕೋರೋಣ. ಈ ಸಂದರ್ಭದಲ್ಲಿ ಮಾಜಿ ತಾಲೂಕು ಪಂಚಾಯಿತಿ ಅಧ್ಯಕ್ಷ ಕಾಂತರಾಜು, ನಿವೃತ್ತ ವಾಯುಸೇನಾ ಅಧಿಕಾರಿ ಶಿವಲಿಂಗಯ್ಯ, ನಾಮಿನಿ ಪುರಸಭಾ ಸದಸ್ಯ ಸಿದ್ದಪ್ಪ, ಪ್ರಜಾವಾಣಿ ವರದಿಗಾರರಾದ ಮಾರಣ್ಣ, ಉದಯವಾಣಿ ವರದಿಗಾರರಾದ ಶ್ರೀನಿವಾಸ್, ಹೊಸಳ್ಳಿ ಉಮೇಶ್, ರಾಜಣ್ಣ, ಕುಮಾರ್, ಗಂಗರಾಜು ಹಾಗೂ ಇನ್ನೂ ಅನೇಕರು ಭಾಗವಹಿಸಿದ್ದರು. ಇದು ಇವತ್ತಿನ ಮಾಗಡಿಯ ಸುದ್ದಿ ಸಮಾಚಾರ. ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿವಿ ನ್ಯೂಸ್ ಕನ್ನಡವನ್ನು. ವಂದನೆಗಳು.